ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೆ ಜಿ ಶಂಕರಾನಂದ್, ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ, ಎ ಡಿ ಬಿ ಮಹಾವಿದ್ಯಾಲಯ, ಹರಪನಹಳ್ಳಿ. ಇಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಮಹಾವಿದ್ಯಾಲಯದಲ್ಲಿ ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಪೇಪರ್ ನಂಬರ್ 6.2 ಅಂತ ಏನಿದೆ, ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಬೋಧಿಸ್ತಾ ಇದ್ದೀನಿ. ಈ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಕೊನೆಯ ಅಧ್ಯಾಯ ಉಳ್ಕೊಂಡಿತ್ತು. ಅದರಲ್ಲಿ ಈಗಾಗಲೇ ಒಂದು ಅಂಶವನ್ನು ತಿಳಿಸ್ಕೊಟ್ಟಿದ್ದೀನಿ, ಬಂಡವಾಳದ ಸಂಚಯನ ಅಂತೇಳಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಬಂಡವಾಳ ಉತ್ಪನ್ನದ ಪ್ರಮಾಣವನ್ನು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಪದ ಸೂಚಿಸುತ್ತೆ ನಮಗೆ, ಬಂಡವಾಳದ ಉತ್ಪನ್ನದ ಪ್ರಮಾಣ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರೀತಾ ಇದ್ದ. ಪದವೇ ಸೂಚಿಸುತ್ತೆ, ಒಂದು ಕಡೆಗೆ ಬಂಡವಾಳ, ಮತ್ತೊಂದು ಕಡೆಗೆ ಉತ್ಪನ್ನ, ಆ ನಂತರ ಪ್ರಮಾಣ. ಅಂದರೆ ಬಂಡವಾಳ ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಬಂಡವಾಳದ ಉತ್ಪನ್ನದ ಪ್ರಮಾಣ ಅಂತಲೂ ಕೂಡ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ಅಂಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು, ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸಲು ಅಗತ್ಯವಿರುವ ನಿರ್ದಿಷ್ಟ ಪ್ರಮಾಣದ ಬಂಡವಾಳದ ನಡುವಿನ ಸಂಬಂಧವಾಗಿದೆ. ಬಂಡವಾಳ ಮತ್ತು ಉತ್ಪನ್ನದ ಪ್ರಮಾಣ, ಈ ಎರಡರ ನಡುವಿನ ಸಂಬಂಧವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ನಾವು ಇದನ್ನು ಬಹಳ ಸರಳವಾಗಿ ಹೇಳ್ಬೋದು. ಏನಪ್ಪ ಸರಳವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಬಹಳಷ್ಟು ಜನ ಇಲ್ಲಿ ವಿದ್ಯಾರ್ಥಿಗಳು ರೈತರ ಮಕ್ಕಳಿದ್ದೀರಿ, ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ನಾವು ಈ ಬಂಡವಾಳ ಉತ್ಪನ್ನದ ಪ್ರಮಾಣವನ್ನು ಮತ್ತೊಂದು ಹೆಸರು ಕೊಡ್ಬೋದು. ಅದೇನು ಅಂತೇಳಿದ್ರೆ ಊಡುವಳಿ ಮತ್ತು ಹುಟ್ಟುವಳಿ. ಊಡುವಳಿ ಮತ್ತು ಹುಟ್ಟುವಳಿ ನೋಡಿ, ನಾವು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರನ ತೆಗೆದುಕೊಂಡ್ರೆ, ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ಹಿಡಿದು ಬಿತ್ತೋದ್ರಿಂದ ಹಿಡಿದು ಕಳೆ ತೆಗೆಯೋದ್ರಿಂದ ಹಿಡಿದು ನೀರು ಹಾಕೋದ್ರಿಂದ ಹಿಡಿದು ಅಂಟಿಲ್ ಬೆಳೆ ಬರೋವರೆಗೆ ರೈತರು ಏನು ಖರ್ಚು ಮಾಡ್ತಾರಲ್ಲ, ಆ ಖರ್ಚು ಹಣವನ್ನು ನಾವೇನು ಕರಿತೀವಿ, ಊಡುವಳಿ ಅಂತ ಕರೀತಾ ಇದ್ದೀವಿ. ಹುಟ್ಟುವಳಿ ಅಂದರೆ ಏನು? ನಾವು ಏನೀಗಾಗಲೇ ಖರ್ಚು ಮಾಡಿರ್ತಕ್ಕಂಥ ಹಣ ನೀವು ಕೃಷಿಗೆ ಹಾಕಿದ್ರಿ, ಆ ಕೃಷಿಯಿಂದ ಬಂದಂಥ ಪ್ರತಿಫಲ ಏನಿದೆ ಅದನ್ನು ಹುಟ್ಟುವಳಿ ಅಂತ ಕರೀತಾ ಇದ್ದೀವಿ. ಅಂದರೆ ಊಡುವಳಿ ಮತ್ತು ಹುಟ್ಟುವಳಿಯ ಪ್ರಮಾಣ. ಅರ್ಥ ಆಯ್ತಾ? ಯಾಕೆಂದರೆ ನೀವೆಲ್ಲರೂ ಕೂಡ ರೈತರ ಮಕ್ಕಳೇ, ಆದ್ದರಿಂದ ಇದನ್ನು ಒತ್ಕೊಟ್ಟು ಹೇಳ್ತಾ ಇದ್ದೇನೆ. ಇದನ್ನೇ ಕೈಗಾರಿಕೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹೂಡುವಳಿ ಮತ್ತು ಹುಟ್ಟುವಳಿ ಅಂತ ಕರೀತಾರೆ. ಅಂದರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ, ಅದು ಉತ್ಪನ್ನವಾಗುವವರೆಗೆ ಕೂಡ ಬಂಡವಾಳ ಹಾಕಬೇಕಾಗುತ್ತೆ, ಅದಕ್ಕೆ ಬಂಡವಾಳ ಅಂತ ಕರೀತಾ ಇದ್ದಾರೆ. ನಂತರ ಆ ಸರಕಿನ ಹೊರಗಡೆ ಬರುತ್ತಲ್ಲ, ಅದನ್ನು ನಾವೇನು ಕರಿತೀವಿ ಅಂತೇಳಿದ್ರೆ ಉತ್ಪನ್ನ ಅಂತ ಕರಿತಾ ಇದ್ದೀವಿ. ನಾವಿಲ್ಲಿ ಕೈಗಾರಿಕೆ ಅಂದರೆ ಏನು ಮಾಡ್ತೀವಿ, ಒಂದು ಅಂಶವನ್ನು ಹೇಳ್ತೀವಿ. ಏನು ಅಂತ ಹೇಳಿದ್ರೆ, ಒಂದು ಕಚ್ಚಾ ಸರಕನ್ನು ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ, ಕೈಗಾರಿಕೆ ಅಂತ ಕರೀತಾ ಇದ್ದೀವಿ. ಇಲ್ಲಿ ಊಡುವಳಿಲಿ ಹುಟ್ಟುವಳಿ ಆಗ್ತಕ್ಕಂಥದ್ದು ಏನು ಅಂದರೆ, ಪ್ರಾರಂಭದಿಂದ ಹಿಡಿದು ಕಚ್ಚಾ ಸರಕನ್ನು ಬಳಸ್ಕೊಂಡು ಸರಕನ್ನು ಉತ್ಪಾದನೆ ಮಾಡಿ ಹೊರಗೆ ಬರೋದು ನಾವೇನು ಕರಿತೀವಿ ಅಂದರೆ ಹುಟ್ಟುವಳಿ ಅಂತ ಕರೀತಾ ಇದ್ದೀವಿ. ಆದ್ದರಿಂದ ಇದನ್ನು ಊಡುವಳಿ ಹುಟ್ಟುವಳಿ ಮತ್ತೊಂದು ಅರ್ಥಶಾಸ್ತ್ರದ ಪ್ರಕಾರನೇ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಬಂಡವಾಳ ಉತ್ಪನ್ನದ ಪ್ರಮಾಣ ಅಂತ ಕರೀತಾ ಇದ್ದೀವಿ. ಈ ಬಂಡವಾಳ ಉತ್ಪನ್ನದ ಪ್ರಮಾಣವನ್ನು ಪ್ರಮುಖವಾಗಿ ನಾವು ಎರಡು ಭಾಗ ಮಾಡ್ಬೋದು. ಏನು? ನಿಮಗೆಲ್ಲ ಗೊತ್ತೇ ಇದೆ, ಸರಾಸರಿ ಬಂಡವಾಳ ಉತ್ಪನ್ನದ ಪ್ರಮಾಣ, ಮತ್ತೊಂದು ಸೀಮಾಂತ ಬಂಡವಾಳ ಉತ್ಪನ್ನದ ಪ್ರಮಾಣ. ಸರಾಸರಿ ಬಂಡವಾಳದ ಉತ್ಪನ್ನದ ಪ್ರಮಾಣ ಅಂದರೆ ಏನು ಅಂದರೆ, ಹಾಕಿರ್ತಕ್ಕಂಥ ಬಂಡವಾಳ ಮತ್ತು ಬಂದಿರತಕ್ಕಂಥ ವರಮಾನ. ಬಂದಿರತಕ್ಕಂಥ ವರಮಾನದಿಂದ ಹಾಕಿರ್ತಕ್ಕಂಥ ಬಂಡವಾಳವನ್ನು ಭಾಗಿಸಿದಾಗ ದೊರೆಯತಕ್ಕಂಥದ್ದೇ ಸರಾಸರಿ ಬಂಡವಾಳ ಉತ್ಪನ್ನದ ಪ್ರಮಾಣ. ಮತ್ತೊಂದು ನಾವು ಹೇಳೋದಾದರೆ ಸೀಮಾಂತ ಉತ್ಪನ್ನದ ಪ್ರಮಾಣ ಅಂತ ಕರೀತೀವಿ. ಸೀಮಾಂತ ಉತ್ಪನ್ನದ ಪ್ರಮಾಣ ಅಂದರೆ ಏನು? ಈಗಾಗಲೇ ಅಸ್ತಿತ್ವದಲ್ಲಿದೆ, ಈಗ 10,000 ರೂಪಾಯಿ ನೀವು ವ್ಯವಸಾಯದಲ್ಲಿ ಹಾಕಿದಿರಪ್ಪ, ಈಗ ಅದಕ್ಕೆ ಹೆಚ್ಚಾಗಿ 5,000 ರೂಪಾಯಿ ಏನು ತೊಡಗಿಸ್ತಿರಲ್ಲ, ಹೆಚ್ಚುವರಿ ಆಗಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ಹೆಚ್ಚುವರಿ ಆಗಿರ್ತ ಬಂದದ್ದು, ಮೊದಲು 12,000 ರೂಪಾಯಿ ಬೆಳೆಕೊಳ್ತಾ ಇದ್ರಿ, ಈಗ 15,000 ರೂಪಾಯಿ ಬೆಳೀತೀರಿ. ಅದರ ಅರ್ಥ ಏನು? ಹೆಚ್ಚುವರಿ ಬಂಡವಾಳವನ್ನು ನೋಡಿದಾಗ ಹೆಚ್ಚುವರಿ ಬರ್ತಕ್ಕಂಥ ಪ್ರತಿಫಲ ಏನಿದೆ, ಆ ಪ್ರತಿಫಲವನ್ನು ನಾವೇನು ಕರಿತೀವಿ, ಸೀಮಾಂತ ಉತ್ಪನ್ನದ ಪ್ರಮಾಣ ಅಂತ ಕರಿತಾ ಇದ್ದೀವಿ. ಅಂದರೆ ಅರ್ಥಶಾಸ್ತ್ರದ ಅಂಶಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎರಡನ್ನು ಕೂಡ
ಮೊದಲನೇದು ಹೇಳ್ತೀನಿ ನಾನು, ಸರಾಸರಿ ಬಂಡವಾಳದ ಉತ್ಪನ್ನದ ಪ್ರಮಾಣ ಒಟ್ಟು ಬಂಡವಾಳ ಹೂಡಿಕೆಯನ್ನು ಉತ್ಪಾದನೆಯಾದ ಒಟ್ಟು ಆದಾಯದ ಪ್ರಮಾಣದಿಂದ ಭಾಗಿಸಿದರೆ ಸರಾಸರಿ ಬಂಡವಾಳ ಉತ್ಪನ್ನ ದೊರೆಯುತ್ತದೆ. ಹಾಗೆ ಸೀಮಾಂತ ಬಂಡವಾಳ ಉತ್ಪನ್ನ ಪ್ರಮಾಣವೆಂದರೆ ಹೆಚ್ಚುವರಿ ಬಂಡವಾಳ ಹೂಡಿಕೆ ಮತ್ತು ಅದರಿಂದ ಹೆಚ್ಚುವರಿಯಾಗಿ ಉತ್ಪಾದನೆಯಾದ ಸರಕುಗಳ ನಡುವಿನ ಸಂಬಂಧವನ್ನು ಸೀಮಾಂತ ಬಂಡವಾಳ ಉತ್ಪನ್ನ ಎಂದು ಕರೆಯಲಾಗುತ್ತೆ. ನಾನು ನಮ್ಮ ವಿದ್ಯಾರ್ಥಿಗಳಿರ್ತಕ್ಕಂಥ ಅಂಶಗಳನ್ನು ಹೇಳಿದ್ದೀನಿ. ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಅದೇ ವಿಚಾರಗಳನ್ನು ಅರ್ಥಶಾಸ್ತ್ರದಲ್ಲಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅದೇ ವಿಷಯಗಳು. ಇಂತಹ ಬಂಡವಾಳ ಉತ್ಪನ್ನದ ಪ್ರಮಾಣವನ್ನು ಬಹುತೇಕ ಅರ್ಥಶಾಸ್ತ್ರಜ್ಞರು ತಮ್ಮ ಮಾದರಿಯಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ. ಅಂತಹ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಹೇಳಿದ್ರೆ ರೊಸಸ್ಟೈನ್, ರೊಡನ್, ಎರಾಡೋಮರ್, ಹರ್ಷ್ಮನ್, ಹ್ಯಾಂಗ್ಸೆಂಗ್ ಇನ್ನು ಮುಂತಾದವರು ಯಾವುದನ್ನು ಈ ಮಾದರಿಯನ್ನು ಬಳಸಿಕೊಂಡಿದ್ದಾರೆ. ಯಾವುದಂದರೆ ಬಂಡವಾಳ ಉತ್ಪನ್ನದ ಪ್ರಮಾಣದ ಮಾದರಿಯನ್ನು ಎಲ್ಲ ಅರ್ಥಶಾಸ್ತ್ರಜ್ಞರು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದುವರೆಗೆ ಒಂದು ಅಂಶ ಗೊತ್ತಾಯಿತು. ಸೊ ಇಲ್ಲಿ ಬಂಡವಾಳ ಉತ್ಪನ್ನದ ಪ್ರಮಾಣ ಅಂದ್ರೇನು ಮತ್ತು ಬಂಡವಾಳ ಉತ್ಪನ್ನ ಪರಿಭಾವನೆಗಳಾವುದು ನಿಮಗೆ ಗೊತ್ತೇ ಇದೆ. ಸರಾಸರಿ ಮತ್ತು ಸೀಮಾಂತ ಬಂಡವಾಳದ ಉತ್ಪನ್ನ ಪ್ರಮಾಣ. ಹಾಗಾದರೆ ಇನ್ನು ಮುಂದುವರೆದ ಭಾಗವಾಗಿ ಹೇಳೋದಾದರೆ ಬಂಡವಾಳ ಉತ್ಪನ್ನ ಪ್ರಮಾಣವನ್ನು ನಿರ್ಧರಿಸುವ ಅಂಶಗಳು ಯಾವುವು? ಸಾಮಾನ್ಯವಾಗಿ ಇದು 5 ಅಂಕದ ಪ್ರಶ್ನೆ, ಕೆಲವು ಸಂದರ್ಭ 10 ಅಂಕದ ಪ್ರಶ್ನೆಗೆ ಇಲ್ಲಿ ಉದ್ಭವ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಬಂಡವಾಳ ಉತ್ಪನ್ನ ಪ್ರಮಾಣಕ್ಕೆ? ಸಾಮಾನ್ಯ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತು, ನೀವು ವ್ಯವಸಾಯ ಮಾಡ್ತೀರಿ, ವ್ಯವಸಾಯ ಮಾಡಬೇಕಾದ್ರೆ ಯಾವ ರೀತಿ ತಂತ್ರವನ್ನು ನಡೆಸಿರ್ತೀರಿ ಅಂತಕ್ಕಂಥ. ಕೆಲವು ಎತ್ತಿನ ಮೂಲಕ ವ್ಯವಸಾಯ ಮಾಡ್ತೀರಿ, ಕೆಲವು ಟ್ರ್ಯಾಕ್ಟ್ರ್ ಮೂಲಕ ವ್ಯವಸಾಯ ಮಾಡ್ತೀರಿ. ಸೊ ಬೇರೆ ಬೇರೆ ನೋಡಿ, ಇಲ್ಲಿ ತಾಂತ್ರಿಕತೆನೂ ಬಂತು. ಇಲ್ಲಿ ನಾವು ಪ್ರಿಮಿಟಿವ್ ಸ್ಟೇಜ್ ಆ್ಯಂಡ್ ಟೆಕ್ನಾಲಜಿಕಲ್ ಸ್ಟೇಜ್ ಅಂತ ಕರೀತಾ ಇದ್ವಿ ಅಂತಕ್ಕಂಥದ್ದು. ನಾವು ಪ್ರಮುಖವಾಗಿ ನೋಡೋದಾದರೆ ಮೊದಲನೇ ಅದು ಹೆಚ್ಚು ಉದ್ದೇಶ ಕೊಡ್ತಕ್ಕಂಥದ್ದು ತಾಂತ್ರಿಕ ಜ್ಞಾನದ ಅಭಿವೃದ್ಧಿಯ ಮಹತ್ವ. ಟೆಕ್ನಾಲಜಿ ಬಹು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ತಾಂತ್ರಿಕತೆ ಅಂತಕ್ಕಂಥದ್ದು. ನೋಡಿ, ಕೈಗಾರಿಕೆಯಲ್ಲಿ ಪ್ರಮುಖವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ತಾಂತ್ರಿಕತೆ ಇರಲೇಬೇಕು. ತಾಂತ್ರಿಕತೆಯಲ್ಲಿ ನೀವು ಮಾಡಿ ಬರಲ್ಲ. ಇವತ್ತೇನಾಗಿದೆ, ಆಟೋಮೇಷನ್ ಅಂತಕ್ಕಂಥದ್ದು ಬಂದಿದೆ. ಅಂದರೆ ಮಾನವರ ಸಹಾಯವಿಲ್ಲದೇ ಕೇವಲ ಯಂತ್ರಗಳ ಸಹಾಯದಿಂದ ಒಂದು ವ್ಯವಸಾಯವನ್ನಾಗಲಿ ಅಥವಾ ಇಲ್ಲಿ ಕೈಗಾರಿಕೆಗಳನ್ನಾಗಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಹೌದಾ? ಇವತ್ತೀಚಿನ ದಿನಗಳಲ್ಲಿ ನೋಡಿದಾಗ ನೀವು ರೋಬೋಟ್ ಅಂತಕ್ಕಂಥ ಯಂತ್ರದ ಹೆಸರನ್ನು ಕೇಳಿದ್ದೀರಿ. ಆ ರೋಬೋಟ್ ಏನು ಮಾಡುತ್ತೆ, ಮಾನವರು ಏನು ಕೆಲಸ ಮಾಡ್ತಾ ಅದೆಲ್ಲದನ್ನು ಕೂಡ ಮಾಡ್ತಾ ಇದೆ. ಇದು ಯಾವುದರಿಂದ ಆಯಿತು? ತಾಂತ್ರಿಕ ಜ್ಞಾನದ ಅಭಿವೃದ್ಧಿಯಿಂದ ಆಯಿತು. ಮೊದಲು ನೀವು ಹೊಲ ಹೊಡಿತಾ ಇದ್ರಿ, ಕಬ್ಬಿಣ ನೇಗಿಲಿಂದ ಹೊಲ ಹೊಡಿತಿದ್ರಿ. ಇವತ್ತೇನಾಗಿದೆ, ಟ್ರ್ಯಾಕ್ಟರ್ ಸಹಾಯದಿಂದ ಭೂಮಿಯನ್ನು ಉಳುಮೆ ಮಾಡಿ ತದನಂತರದಲ್ಲಿ ಏನು ಮಾಡ್ತೀರಿ, ಅದೇ ಟ್ರ್ಯಾಕ್ಟರ್ ಸಹಾಯದಿಂದ ಬಿತ್ತನೆ ಕೆಲಸವನ್ನು ಮುಗಿಸ್ತೀರಿ. ಜೊತೆಗೆ ಆಧುನಿಕ ತಾಂತ್ರಿಕತೆ ಬಂದದ್ರಿಂದ ನೀವೇನು ಮಾಡ್ತೀರಿ, ಕೊಯ್ದಿರ್ತಕ್ಕ ಬೆಳೆಯನ್ನು ಕೂಡ ಯಾವುದ್ರ ಮೂಲಕ ಮಾಡ್ತಾ ಇದ್ದೀರಿ, ಇದೇ ತಾಂತ್ರಿಕ ಟ್ರ್ಯಾಕ್ಟರ್ ಸಹಾಯದಿಂದ ಹಾರ್ವೆಸ್ಟರ್ ಸಹಾಯದಿಂದ ಮಾಡ್ತಾ ಇದ್ದೀರಿ. ಇದೆಲ್ಲ ಆಗಲಿಕ್ಕೆ ಕಾರಣ ಏನು? ತಾಂತ್ರಿಕತೆ. ಅದರಿಂದ ತಾಂತ್ರಿಕತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಯಾವುದೇ ಅದು ಕೃಷಿ ರಂಗ ಇರ್ಬೋದು, ಕೈಗಾರಿಕಾ ರಂಗ ಇರ್ಬೋದು, ಇನ್ನಿತರ ರಂಗ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಏನು ವಂಶ ಬರುತ್ತೆ, ಅವಧಿ ಎಷ್ಟು, ಪ್ರತಿಫಲದ ಅವಧಿ ಎಷ್ಟು? ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ರಾತ್ರೋರಾತ್ರಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೈಗಾರಿಕೆಗಳು ನಿರ್ಮಾಣ ಆಗಬೇಕು ಅಂತೇಳಿದ್ರೆ ಕೆಲಸ ಅಂದರೆ ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗಾದರೆ 4 ವರ್ಷ 5 ವರ್ಷ 6 ವರ್ಷ ಈ ಥರ ಅವಧಿಯನ್ನು ಹಿಡಿಯುತ್ತೆ ಅಂತಕ್ಕಂಥದ್ದು. ಕೈಗಾರಿಕೆ ಕಟ್ಟೋದು ಅಷ್ಟು ಸುಲಭ ಆಗಿಲ್ಲ. ಕೈಗಾರಿಕೆಗಳು ಎಲ್ಲ ಸರ್ಗಳು ಬೇಕಾಗುತ್ತೆ, ಆಧುನಿಕ ಯಂತ್ರೋಪಕರಣಗಳು ಬೇಕಾಗುತ್ತೆ, ಅವನ್ನೆಲ್ಲ ರೆಡಿ ಮಾಡಲಿಕ್ಕೆ ಬೇಕಾಗುತ್ತೆ, ಆಮೇಲೆ ಕಚ್ಚಾ ಸರಕು ಬೇಕಾಗುತ್ತೆ. ಕಚ್ಚಾ ಸರಕನ್ನು ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಮಾರ್ಪಡಿಸಲಿಕ್ಕೆ ಇಟ್ ಟೇಕ್ ಇಟ್ಸ್ ಓನ್ ಟೈಮ್, ತನ್ನದೇ ಇರತಕ್ಕಂಥ ಕಾಲಾವಕಾಶ ಇದ್ಕೊಳ್ಳುತ್ತೆ. ಅದು 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು, ಡಿಪೆಂಡ್ಸ್. ಆದರೆ ಕೃಷಿಯಲ್ಲಿ ಹಾಗಲ್ಲ. ನೋಡಿ, ಕೃಷಿಯಲ್ಲಿ ಏನು ಮಾಡ್ತೀರಿ ನೀವು, ಬಹಳಷ್ಟು ದೊಡ್ಡ ಕಾಲಾವಧಿ ಅಂತೇಳಿ ಕಬ್ಬಿನ ಮಾತ್ರ, ಇನ್ನು ಉಳಿಕೆಯದು ಯಾವ್ದು ದೀರ್ಘಕಾಲಾವಧಿಯಲ್ಲಿ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಜೋಳ ಬೆಳೀತೀರಿ, ಜೋಳ ಎಷ್ಟು ತಿಂಗಳು ಬೆಳೀತೀರಿ? 90 ಡೇಸ್. 90 ದಿನಗಳಿಗೆ ಹೈಬ್ರಿಡ್ ಸೀಡ್ಸ್ ಬಂದು, ಅದು ಕೂಡ ತಾಂತ್ರಿಕತೆಯಿಂದನೇ. ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ತಕ್ಕಂಥದ್ದು ಬಂದದ್ದು HYV ಪ್ರೋಗ್ರಾಮಿಂದ ಬಂತು. HYV ಪ್ರೋಗ್ರಾಮ್ ಅಂದ್ರೇನು? ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್, ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ಬೀಜಗಳ ಸಹಾಯದಿಂದ ನಾವು ಮೊದಲು 6 ತಿಂಗಳು ಬಿಡ್ತಕ್ಕಂಥ ಬೆಳೆಯನ್ನು ಇವತ್ತು 3 ತಿಂಗಳು ಬೆಳೀತಾ ಇದ್ದೀವಿ. ಇನ್ನೂ ಸ್ವಲ್ಪ ಮುಂದೂರು ತರಕಾರಿಯಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಬೀನ್ಸ್ ಅಂತ ಕರೀತೀರಿ. ಬೀನ್ಸಿನ ಕಾಲಾವಧಿ 1 ತಿಂಗಳು, ಅದಕ್ಕೆ ತಿಂಗಳುರುಳಿ ಅಂತ ಕರೆದ್ವಿ. 1 ತಿಂಗಳಲ್ಲಿ ಹುಟ್ಟು ಬೆಳೆದು ಸತ್ತೋಗುತ್ತೆ. ಇಟ್ ವೆರಿ ಲೀನ್ ಟೈಮ್, ಕೇವಲ ಕೆಲವೇ ದಿನಗಳಲ್ಲಿ ಅದು ಬಂದೋಗುತ್ತೆ ಅಂತಕ್ಕಂಥದ್ದು.
ಹೆಸರುಕಾಳು 70 ದಿನದಲ್ಲಿ ಬಂದು ಹೋಗುತ್ತೆ, ರಾಗಿ 70-80 ದಿನಕ್ಕೆ ಬರುತ್ತೆ. ಹಾಗಾಗಿ ಇದ್ರ ಕಾಲಾವಧಿ ಏನು ಕರಿತೀವಿ, ಕಾಲಾವಧಿ ಏನಂತಂದರೆ ಕೃಷಿಯಲ್ಲಿ ಕಾಲಾವಧಿ ಪ್ರಮಾಣ ಕಡಿಮೆ ಇದ್ದರೆ ಕೈಗಾರಿಕೆಗಳಲ್ಲಿ ಏನಾಗುತ್ತೆ ಕಾಲಾವಧಿಯ ಪ್ರಮಾಣ ಹೆಚ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಉತ್ಪನ್ನದ ಪ್ರಮಾಣ ಕಡಿಮೆ ಇರುತ್ತೆ, ಕೈಗಾರಿಕೆ ಪ್ರಾರಂಭ ಆದ ನಂತರ ಉತ್ಪನ್ನದ ಪ್ರಮಾಣ ಹೆಚ್ಚಾಗೋದನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗೆ ಮತ್ತೊಂದು ಅಂಶಕ್ಕೆ ಹೋದಾಗ ಇಷ್ಟೆಲ್ಲ ಮಾಡ್ಕೊಳ್ತೀವಿ, ನಿರ್ವಹಣೆ ಮತ್ತು ಸಂಘಟನಾ ಕೌಶಲ್ಯ. ಒಂದು ಕೈಗಾರಿಕೆಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ, ಎಲ್ಲೆಲ್ಲಿ ಯಾವ ಅಂಶಗಳಿವೆ ಅಂತ ತಿಳ್ಕೊಳ್ಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ, ಎಲ್ಲಿ ತಪ್ಪುಗಳಾಗ್ತವೆ, ಎಲ್ಲಿ ಯಂತ್ರ ಕೆಟ್ಟಿದೆ, ಮತ್ತೊಂದು ಮಾಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಹೌದಾ, ಕೌಶಲ್ಯ ಅಂದರೆ ಕೌಶಲ್ಯನೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅನ್ನತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಉದಾಹರಣೆಗೆ ಒಂದು ವೆಹಿಕಲ್ ತೊಗೊಂಡಿದ್ರಿ ಅಂತೇಳಿದ್ರೆ ಆ ವೆಹಿಕಲ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಅದು ಬಹಳ ದಿನ ಬಾಳಿಕೆ ಬರಲ್ಲ. ನೀವು ಪ್ರತಿನಿತ್ಯ ಸೈಕಲನ್ನು ತಂದುಬಿಟ್ಟು ಅದಕ್ಕೆ ಬೇಗನೆ ಗ್ರೀಸು ಮತ್ತೊಂದು ಪೆಟ್ರೋಲು ಮತ್ತಿರ್ತಕ್ಕಂಥ ಅಂಶಗಳು ನೋಡ್ಕೊಳ್ತಾ ಇದ್ದರೆ ಆಗೇನಾಗುತ್ತೆ, ಆ ಒಂದು ಯಂತ್ರ ಬಹಳ ದಿನಗಳ ಕಾಲ ಬಾಳಿಕೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ನಿರ್ವಹಣೆನೂ ಕೂಡ ಮುಖ್ಯ ಆಗುತ್ತೆ, ಜೊತೆಗೆ ಆ ನಿರ್ವಹಣಾ ಕೌಶಲ್ಯ ಇದೆಯಲ್ಲ, ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಅದು ಕೂಡ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸ್ತದೆ. ನಿರ್ವಹಣೆಯಲ್ಲಿ ಚೆನ್ನಾಗಿರುತ್ತೋ ಅಂಥ ಸಂದರ್ಭದಲ್ಲಿ ಉತ್ಪನ್ನದ ಪ್ರಮಾಣ ಹೆಚ್ಚಾಗುತ್ತೆ. ಉದಾಹರಣೆಗೆ ಬೃಹತ್ ಪ್ರಮಾಣದ ಕೈಗಾರಿಕೆ ಇನ್ಫೋಸಿಸ್ ಇರ್ಬೋದು, ಆಮೇಲೆ ಇನ್ನು ಬೇರೆ ಬೇರೆ ಕಂಪನಿಗಳಿರ್ಬೋದು, ಅಲ್ಲಿ ನಿರ್ವಹಣೆ ಪ್ರಮಾಣ ಹೆಚ್ಚಿದ್ದರಿಂದ ಉತ್ಪನ್ನದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ಹಾಗೆ ಮತ್ತೊಂದು ಅಂಶವನ್ನು ಹೇಳ್ಬೋದು ಏನು ಅಂದರೆ ಶ್ರಮದ ದಕ್ಷತೆ, ಇಫಿಸಿಯನ್ಸಿ ಆಫ್ ಲೇಬರ್ ಅಂತ ಕರಿತಾ ಇದ್ದೀವಿ. ಶ್ರಮದ ದಕ್ಷತೆ ಅಂದರೆ ಏನು ಅಂದರೆ ಶ್ರಮ ಇರ್ತಕ್ಕಂಥ ಶ್ರಮದಿಂದ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಕೆಲವರು ಏನು ಮಾಡ್ತಾರೆ, ಬಟ್ಟೆ ಹೊಲಿತಾರೆ, ನಿಜ ಇಬ್ಬರು ವ್ಯಕ್ತಿಗಳನ್ನ ಬಟ್ಟೆ ಹೊಲಿಗೆ ತೊಗೊಂಡ್ರೆ ಒಬ್ಬನು ಒಂದು ದಿವಸಕ್ಕೆ 2 ಪ್ಯಾಂಟ್ ಹೊಲಿತಾನೆ, ಒಬ್ಬನು 1 ಪ್ಯಾಂಟ್ ಹೊಲಿತಾನೆ. ದಕ್ಷತೆ ಇದ್ದಾನೆ 2 ಪ್ಯಾಂಟ್ ಹೊಲಿತಾನೆ, ದಕ್ಷತೆ ಇಲ್ಲದ 1 ಪ್ಯಾಂಟ್ ಹೊಲಿತಾನೆ. ಇದರ ಅರ್ಥ ಏನೋ, ಒಬ್ಬ ವ್ಯಕ್ತಿಯ ದಕ್ಷತೆಗೆ ಅನುಗುಣವಾಗಿ ಸರಕುಗಳ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಶ್ರಮದ ದಕ್ಷತೆ ಇರುತ್ತೋ ಅಲ್ಲಿ ಉತ್ಪಾದನಾ ಪ್ರಮಾಣ ಹೆಚ್ಚು ಇರುತ್ತೆ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಏನು ಕರಿತೀವಲ್ಲ, ಬಂಡವಾಳ ಮತ್ತು ಉತ್ಪನ್ನದ ಪ್ರಮಾಣ ಅಲ್ಲಿ ಹೆಚ್ಚಾಗುತ್ತೆ. ಬಂಡವಾಳಕ್ಕೆ ಜೊತೆಗೆ ಉತ್ಪನ್ನದ ಪ್ರಮಾಣ ಹೆಚ್ಚಾಗುತ್ತೆ, ಇಲ್ಲಿ ಶ್ರಮದ ದಕ್ಷತೆ ಇರುತ್ತೋ. ಎಲ್ಲಿ ಶ್ರಮದ ದಕ್ಷತೆ ಕಡಿಮೆ ಇರುತ್ತೋ ಅಲ್ಲಿ ಬಂಡವಾಳದ ಉತ್ಪನ್ನದ ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ನೋಡ್ಬೋದು. ಎಫಿಸಿಯನ್ಸಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಅಂಶವನ್ನು ಹೇಳ್ಬೋದು, ಸಾಮಾಜಿಕ ಮೌಲ್ಯೋತ್ಪಾದಕಗಳು ಅಂತಂದೇಳಿ. ಅಂದರೆ ಯಾವ ಸಮಾಜದಲ್ಲಿ ಶಿಕ್ಷಣ, ಆರೋಗ್ಯ, ಸಾರಿಗೆ, ಸಂಪರ್ಕ ಇತ್ಯಾದಿ ಇವೆಲ್ಲವೂ ಕೂಡ ಯಾವಾಗ ಹೆಚ್ಚಿರುತ್ತೋ ಸಹಜವಾಗಿ ಏನಾಗುತ್ತೆ, ಈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಏನು, ಬಂಡವಾಳ ಉತ್ಪನ್ನದ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗೋದನ್ನು ನೋಡಬೇಕಾಗುತ್ತೆ. ಯಾವ ದೇಶದಲ್ಲಿ ಶಿಕ್ಷಣ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇದೆಯೋ, ತಾಂತ್ರಿಕತೆ ಶಿಕ್ಷಣ ಇರುತ್ತೋ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಉತ್ಪನ್ನದ ಪ್ರಮಾಣ ಹೆಚ್ಚಾಗುತ್ತೆ. ಎಲ್ಲರೂ ಕೂಡ ಅನಕ್ಷರಸ್ಥರೇ ಆದಾಗ ಆ ಯಂತ್ರದ ಬಗ್ಗೆ ಏನು ಮಾಹಿತಿ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಹೌದಾ, ಹಾಗಾಗಿ ಯಾರು ಶಿಕ್ಷಣ ಹೊಂದಿರ್ತಾರೋ ಅಥವಾ ತರಬೇತಿ ಪಡೆದಿರತಕ್ಕಂಥ ಇಲ್ಲಿ ಲೇಬರ್ಸ್ ಇರ್ತಾರೋ ಅಂಥ ಪ್ರಮಾಣದಲ್ಲಿ ಸರಕುಗಳ ಉತ್ಪಾದನಾ ಪ್ರಮಾಣ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದು ಯಾವುದರಿಂದ ಸಾಧ್ಯತೆ ಆಯಿತು, ಶಿಕ್ಷಣದಿಂದ ಸಾಧ್ಯತೆ ಆಯಿತು ಅಂತಕ್ಕಂಥದ್ದು. ಹಾಗೆ ಎರಡನೇ ಅಂಶವನ್ನು ತೆಗೆದುಕೊಂಡಾಗ ನಮಗೆ ಗೊತ್ತಕ್ಕಂಥದ್ದು ಆರೋಗ್ಯ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲಿ ಆರೋಗ್ಯಯುಕ್ತ ಸಮಾಜ ಇರುತ್ತೋ ಆ ಪ್ರದೇಶದಲ್ಲಿ ಉತ್ಪನ್ನದ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೂಡ ಅವನಿಗೆ ಅನಾರೋಗ್ಯ ಇತ್ತು ಅಂತೇಳಿದ್ರೆ ಅವನ ಉತ್ಪನ್ನದ ಪ್ರಮಾಣ ಕಡಿಮೆ ಇರುತ್ತೆ. ಯಾವಾಗಲೂ ಕೂಡ ಅವನಿಗೆ ಆರೋಗ್ಯದ ಬಗ್ಗೆನೇ ಚಿಂತೆ ಆಗುತ್ತೆ. ಹಾಗಾಗಿ ಯಾವ ಸಮಾಜದಲ್ಲಿ ಉತ್ತಮ ಆರೋಗ್ಯ ಇದೆಯೋ ಅಲ್ಲಿ ಬಂಡವಾಳ ಉತ್ಪನ್ನದ ಪ್ರಮಾಣ ಅಧಿಕವಾಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್ ಸಾರಿಗೆ ಅಂತ ಕರೀತೀವಿ. ನಿಮಗೆ ಸಾರಿಗೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಚಲಿಸುವುದಕ್ಕೆ ನಾವು ಸಾರಿಗೆ ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು. ಅಂದರೆ ಒಬ್ಬ ಸ್ಕಿಲ್ಡ್ ಲೇಬರ್ ಇರ್ತಾನೆ, ನಾವು ಬೇರೆ ದೇಶದಿಂದ ಕೆಲವೊಂದು ಸರಕುಗಳನ್ನ ಆಮದು ಮಾಡ್ಕೊಂಡಿರ್ತೀವಿ. ಆ ಆಮದು ಮಾಡ್ಕೊಂಡು ಯಂತ್ರಗಳನ್ನು ನಾವು ಏನು ಮಾಡಲಿಕ್ಕೆ ಬರಲ್ಲ, ಆಪ್ರೇಟ್ ಮಾಡಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ಆ ಸರಕು ಉತ್ಪಾದನೆ ಆಗಿರುತ್ತೋ ಅಂತಹ ದೇಶದಿಂದ ಯಾರೊಬ್ಬನ ಕಾರ್ಮಿಕರನ್ನ ಕರೆಸಬೇಕಾಗತ್ತೆ, ಅಥವಾ ಟೆಕ್ನಿಷಿಯನ್ ಅಂತ ಏನು ಕರಿತೀವಿ, ತಾಂತ್ರಿಕ ತಜ್ಞರು ಅಂತ ಕರಿತೀವಿ, ಅವ್ರನ್ನ ಕರೆಸಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಸಾರಿಗೆ ಬಹು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ನಾವ್ಯಾದರೂ ಕೂಡ, ನೀವಾದರೂ ಕೂಡ ಕಾಲೇಜಿಗೆ ಬಂದು ಅಭ್ಯಾಸ ಮಾಡಲಿ, ಯಾವುದ್ರ ಮೂಲಕ ಸಾರಿಗೆ ಮೂಲಕ ನೀವು ಬೆಳಗ್ಗೆ ಎದ್ದು ಬಸ್ಸಿಗೆ ಬರ್ತಿರೋ, ಆಟೋಗೆ ಬರ್ತಿರೋ, ಮತ್ತೊಂದಕ್ಕೆ ಬರ್ತಿರೋ, ಮತ್ತೊಂದಕ್ಕೆ ಬರ್ತೀರಿ, ನೀವು ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಅದರ ಮೂಲಕ ಸಾರಿಗೆ ಮೂಲಕ. ಹಾಗಾಗಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ, ಜೊತೆಗೆ ಒಂದು ದೇಶ ಕೈಗಾರಿಕೆಗಳ ಅಭಿವೃದ್ಧಿಗೆ, ಈ ಬಂಡವಾಳ ನಾವು ಏನು ಕರಿತಾ ಇದ್ದೀವಿ, ಬಂಡವಾಳ ಉತ್ಪನ್ನದ ಪ್ರಮಾಣದ ಅಭಿವೃದ್ಧಿಗೆ ಅಂತ ಏನು ಕರಿತಾ ಇದ್ದೀವಿ, ಈ ಎಲ್ಲದಕ್ಕೂ ಕೂಡ ಸಾರಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು. ಇದರ ಜೊತೆಗೆ ನೀರಾವರಿ ಸೌಲಭ್ಯ ಅಂತ ಕರಿತಾ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿದೆ, ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಕೊರತೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ನೀರಾವರಿಯ ಪ್ರಮಾಣವನ್ನು ಹೆಚ್ಚು ಮಾಡೋದ್ರಿಂದ
ನೀರಾವರಿ ಪ್ರಮಾಣವನ್ನು ಹೆಚ್ಚು ಮಾಡೋದ್ರಿಂದ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಕೃಷಿ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ನೋಡಿ, ಮೊದಲು ನೀರಾವರಿ ಇಲ್ಲ ಅಂದರೆ ಕೇವಲ ನಾವು ಏನು ಮಾಡ್ತಾ ಇದ್ವಿ, ಮುಂಗಾರು ಬೆಳೆಯನ್ನು ಮಾತ್ರ ಬೆಳ್ಕೊಳ್ತಾ ಇದ್ವಿ. ಇನ್ನು ಕೆಲವು ಕಡೆಗೆ ಕೇವಲ ಹಿಂಗಾರಿ ಬೆಳೆಯನ್ನು ಮಾತ್ರ ಬೆಳೀತಾ ಇದ್ವಿ. ಯಾವಾಗ ನೀರಾವರಿ ಪ್ರಮಾಣ ಹೆಚ್ಚಾಗುತ್ತೆ ಆವಾಗ ನಾವು ಎರಡೂ ರೀತಿಯ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಅದು ಹಿಂಗಾರು ಮತ್ತು ಮುಂಗಾರು ಮಳೆ ಮುಂಗಾರು ಬೆಳೆಗಳನ್ನು ಬೆಳೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅತ್ಯಂತ ಕಡಿಮೆ ನೀರಿನಲ್ಲಿ ಉತ್ಕೃಷ್ಟ ಪ್ರಮಾಣ ಇರತಕ್ಕಂಥ ಸರಕುಗಳನ್ನು ಬೆಳೆಯಬಹುದು. ಅದಕ್ಕೆ ಅನೇಕ ರೀತಿ ಇರತಕ್ಕಂಥ ತಂತ್ರಜ್ಞಾನವನ್ನು ಕೂಡ ಬಳಸಿ ನಾವೇನು ಮಾಡ್ಬೋದು ಅಂತೇಳಿ ನಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡಬಹುದು. ನೋಡಿ, ನಿಮ್ಮ ಅಜ್ಜನ ಕಾಲದಲ್ಲಿ ಸರಕುಗಳ ಬೆಲೆ ಎಷ್ಟಿತ್ತು, ಇವತ್ತು ನಿಮ್ಮ ಬೆಲೆ ಎಷ್ಟಿದೆ ಅಂತಕ್ಕಂಥದ್ದು, ಅದು ಕೃಷಿ ಉತ್ಪನ್ನ ಆಗಿರ್ಬೋದು, ಕೈಗಾರಿಕಾ ಉತ್ಪನ್ನ ಆಗಿರ್ಬೋದು, ಯಾವುದೇ ಆಗಿರಲಿ, ನೀರು ಇಲ್ಲದೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಉದಾಹರಣೆ ಹೇಳಬೇಕು ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ JSW ಅಂತ ಏನು ಕರಿತೀವಿ, ಜಿಂದಾಲ್ ವಿಜಯನಗರ ಸ್ಟೀಲ್ಸ್ ಅಂತ ಏನು ಕರಿತಾ ಇದ್ವಿ, ಅದಕ್ಕೆ ಪ್ರಮುಖವಾಗಿ ಈ ಕಬ್ಬಿಣದ ಅದರನ್ನು ತೊಳಿಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀರು, ಅಂತಹ ನೀರನ್ನು ಬೃಹತ್ ಪ್ರಮಾಣದಲ್ಲಿ ತುಂಗಭದ್ರಾ ಡ್ಯಾಮು ಮತ್ತು ಕೃಷ್ಣಾ ನದಿಯಿಂದ ನೀರು ತಂದು ಬಳಸ್ಕೊಳ್ತಾ ಇದ್ದಾರೆ. ನೀರಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ನೀರು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಸಾಮಾಜಿಕ ಮೌಲ್ಯೋತ್ಪಾದಕದಲ್ಲಿ ಸೇರಿಸ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ, ಈ ಯಾವಾಗ ಎಲ್ಲ ಅಂಶಗಳು ಚೆನ್ನಾಗಿರ್ತವೆ ಅಂಥ ಪ್ರದೇಶಗಳಲ್ಲಿ ನಾವು ಬಂಡವಾಳ ಉತ್ಪನ್ನಕ್ಕೆ ಪ್ರಮಾಣವನ್ನು ಹೆಚ್ಚು ಮಾಡಬಹುದು ಅಂತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಅರ್ಥಶಾಸ್ತ್ರದ ಏನು ಹೇಳ್ತಾ ಇದ್ದೀವಿ, ಭಾರತವು ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ. ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ಹೇಳೋದಾದರೆ, ಬಡತನದಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅಂತ ಕರಿತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ಭೂ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿದೆ, ಬಹಳ ಹೇರಳವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ಅದು ನೈಸರ್ಗಿಕ ಸಂಪತ್ತು ಅಂದರೆ ಇಲ್ಲಿ ಅರಣ್ಯ ಸಂಪತ್ತು, ಜಲ ಸಂಪತ್ತು, ಖನಿಜ ಸಂಪತ್ತು ಇತ್ಯಾದಿಗಳೆಲ್ಲವೂ ಕೂಡ ಹೇರಳವಾಗಿದೆ. ಈ ಹೇರಳವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸ್ತಾ ಇಲ್ಲಲ್ಲ ಅಂತಕ್ಕಂಥದ್ದು. ನೋಡಿ, ನಮ್ಮ ದೇಶದಲ್ಲಿ ಕೂಡ ಕೆಲವೊಂದು ಸಂಪನ್ಮೂಲಗಳ ಕೊರತೆ ಇಲ್ಲದು ನಿಮಗೆಲ್ಲ ಗೊತ್ತಿದೆ. ಪೆಟ್ರೋಲಿಯಂ ಉತ್ಪನ್ನ ನಮ್ಮ ದೇಶದಲ್ಲಿ ಉತ್ಪನ್ನ ಆಗಲ್ಲ, ಅದನ್ನು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಯಾವ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿರ್ತವೋ ಅಂಥ ಪ್ರದೇಶದಲ್ಲಿ ನಾವು ಏನು ಮಾಡಿದ್ರು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಆ ಮೂಲಕ ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು. ಹೌದಾ? ನೋಡಿ, ನಾವು ಖನಿಜ ಸಂಪತ್ತು ಇದೆ, ನಮ್ಮದು ಬಳ್ಳಾರಿಯಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಾಗಿದೆ, ಕಬ್ಬಿಣದಾದರು ಅಂತಕ್ಕಂಥದ್ದು. ಈ ಕಬ್ಬಿಣದಾದರೂ ಬೃಹತ್ ಪ್ರಮಾಣದಲ್ಲಿರೋದ್ರಿಂದ ಬಳ್ಳಾರಿ ಜಿಲ್ಲೆ ಆಸುಪಾಸು ಬಂದಿರತಕ್ಕಂಥದ್ದು ಯಾವಾಗ ಬಂದಿದ್ದೇವೆ, ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಬರಲಿಕ್ಕೆ ಸಾಧ್ಯತೆ ಆಯಿತು. ಆದ್ದರಿಂದ ಈ ನೈಸರ್ಗಿಕ ಸಂಪನ್ಮೂಲಗಳಿಂದ ಆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಈ ಒಂದು ಅಭಿವೃದ್ಧಿಗೆ ಅಥವಾ ಬಂಡವಾಳ ಮತ್ತು ಉತ್ಪನ್ನದ ಪ್ರಮಾಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇವೆ ಅಂತಕ್ಕಂಥದ್ದನ್ನು ಕೂಡ ನೋಡಿ. ಇವೆಲ್ಲದರ ಜೊತೆಗೆ ನಾವು ಸಂಶೋಧನೆ ಮತ್ತು ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾ ಇದ್ವಿ, ಸಂಶೋಧನೆ ಇನ್ನೋವೇಷನ್ ಅಂತ ಕರೀತಾ ಇದ್ವಿ. ಅಂದರೆ ಹೊಸ ಹೊಸ ಆವಿಷ್ಕಾರಗಳನ್ನು ಜಾರಿಗೆ ತರತಕ್ಕಂಥದ್ದು. ಈ ಹೊಸ ಹೊಸ ಆವಿಷ್ಕಾರಗಳನ್ನು ಜಾರಿಗೆ ತರುವುದರ ಮೂಲಕ ನಾವೇನು ಮಾಡ್ತಕ್ಕಂಥದ್ದು, ನಮ್ಮ ಉತ್ಪನ್ನ ಪ್ರಮಾಣವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನೋಡಿ, ನಿಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲಿ 90% ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ಸ್ ಇದೆ. ಹೌದಾ? ಈ ಮೊಬೈಲ್ ಫೋನ್ಸಲ್ಲಿ ಮೊದಲು ಮೊಬೈಲ್ ಫೋನ್ಸ್ ಹೆಂಗಿತ್ತು, ಈಗ ಹೆಂಗಿದೆ? ಸೊ ಮೊಬೈಲ್ ಫೋನ್ಸ್ ಮೊದಲು ಹೆಂಗಿತ್ತು ಅಂದರೆ ಸಣ್ಣದಿದ್ದಂಗೆ ಈಟೇ ಇಟ್ಟಿತ್ತು, ಈಗ ಆ್ಯಂಡ್ರಾಯ್ಡ್ ಫೋನ್ ಬಂದಿದೆ. ಹೌದಾ? ಅದಕ್ಕೂ ಮುಂಚೆ ಲ್ಯಾಂಡ್ ಫೋನ್ ಇತ್ತು. ಈಗ ಲ್ಯಾಂಡ್ ಫೋನ್ ಅಂದರೆ ಔಟ್ಡೇಟೆಡ್ ಅಂತ ಹೇಳ್ತಾರೆ, ಆ್ಯಂಡ್ರಾಯ್ಡ್ ಫೋನ್ ಅಂತ ಹೇಳಿದ್ರೆ ಪ್ರಸ್ತುತ ಅಂತ ಹೇಳಿದ್ರೆ ಇರ್ತಕ್ಕಂಥ ಆ್ಯಂಡ್ರಾಯ್ಡ್ ಫೋನಲ್ಲಿ ಏನೆಲ್ಲ ಅಂಶಗಳು ಫೀಚರ್ಸ್ ಸಿಗ್ತದೆ ನಿಮಗೆ, ಇಲ್ಲದೋ ವಿಷಯಗಳನ್ನ ನಾವು ಇಲ್ಲೇ ಕೂತ್ಕೊಂಡು ಅವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥದ್ದು. ಹೌದಾ? ಹಾಗಾಗಿ ಇವೆಲ್ಲವೂ ಕೂಡ ಏನಿದೆ ಒಂದಾಯಿತು, ಅನ್ವೇಷಣೆಯಿಂದ ಆಯಿತು. ಹೊಸ ಹೊಸ ಆವಿಷ್ಕಾರಗಳು ನಡೆದಾಗ ಹೊಸ ಹೊಸ ರೀತಿಯ ಸರಕುಗಳು ಉತ್ಪಾದನೆ ಆಗ್ತಾ ಇದೆ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಮೊದಲು ಬೈಕ್ಗಳಿದ್ದವು, ಓಲ್ಡ್ ಬೈಕ್ಗಳಿದ್ದವು, ಅಂದರೆ ಗಂಟೆಗೆ 35 ಕಿಲೋಮೀಟ್ರ್ ವೇಗ ಅಲ್ಲ, 35 ಕಿಲೋಮೀಟ್ರ್ ಪರ್ ಲೀಟರ್, ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕರಿತೀವಿ, ಪೆಟ್ರೋಲಿಯಂ ಉತ್ಪನ್ನ 1 ಲೀಟರ್ಗೆ 35 ಕಿಲೋಮೀಟ್ರ್ ದಾರಿಯನ್ನು ಕ್ರಮಿಸ್ತಾ ಇತ್ತು. ಈಗೇನಾಗಿದೆ, 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ, ಅದೆಷ್ಟೋ ಬರಲ್ರಿ. ಅದೇನಾಗಿದೆ ಅಂತ ಹೇಳಿದ್ರೆ, 70 ಕಿಲೋಮೀಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಯಾವುದಕ್ಕೆ ಹೋದರೆ, ನೀವು ಹಳೆ ವೆಹಿಕಲ್ ಬಿಟ್ಟರಿ ಹೊಸ ವೆಹಿಕಲ್ಗೆ ಹೋದ್ರಿ, ಈ ಗೆಜಡಿ ಅಂತಕ್ಕಂಥದ್ದು ಅದೇನಾಗಿದೆ, ಪ್ರಸ್ತುತದಲ್ಲಿ ಚಾಲನೆಯಲ್ಲಿ ಇಲ್ಲ. ಕಾರ್ಗಳು ಕೂಡ ಅಷ್ಟೇ, ಹೈಬ್ರಿಡ್ ಕಾರ್ಗಳು ಬಂದಿವೆ. ಮೊದಲು 8 ಕಿಲೋಮೀಟ್ರ್ ಹೋಗ್ತಕ್ಕಂಥ ವೆಹಿಕಲ್ಗಳು ಇವತ್ತು 20-22 ಕಿಲೋಮೀಟ್ರ್ ದೂರ 1 ಲೀಟ್ರ್ ಪೆಟ್ರೋಲ್ ಕ್ರಮಿಸ್ತವೆ ಅಂತಂದರೆ, ಅಂಥ ಹೈಬ್ರಿಡ್ ಕಾರ್ಗಳು ಬಂದಿರೋದ್ರಿಂದ ಅವುಗಳ ಅಭಿವೃದ್ಧಿಗೆ ಚುವತ್ತನ್ನು ನೀಡ್ತಾ ಇದ್ದಾರೆ. ಇದು ಯಾವುದರಿಂದ ಆಯಿತು, ಅನ್ವೇಷಣೆಯಿಂದ ಆಯಿತು. ಹಾಗಾಗಿ ಅನ್ವೇಷಣೆ ದಿನೇ ದಿನೇ ಹೊಸ ಹೊಸ ಸಂಶೋಧನೆಗಳನ್ನು ಹುಟ್ಟು ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ಬೋದು.
ಸೊ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಎಲ್ಲ ಅಂಶಗಳು ಕೂಡ ನಾವೇನು ಕರಿತೀವಿ ಈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕರಿತಾ ಇದ್ದೀವಿ ಬಂಡವಾಳ ಉತ್ಪನ್ನ ಪ್ರಮಾಣಕ್ಕೆ ಈ ಎಲ್ಲ ಅಂಶಗಳು ಕೂಡ ಏನಾಗಿದ್ದಾವೆ ಅಂತಕ್ಕಂಥದ್ದು ಗಮನಿಸಿದರೆ ನೀವಿಲ್ಲಿ ನಿರ್ಧರಿಸ್ತಕ್ಕಂಥ ಅಂಶಗಳಾಗಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ ಇದಿಷ್ಟು ಬಂಡವಾಳ ಉತ್ಪನ್ನದ ಪ್ರಮಾಣ ಮತ್ತು ಬಂಡವಾಳ ಉತ್ಪನ್ನ ಪ್ರಮಾಣವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳಿವು ಅಂತಕ್ಕಂಥದ್ದನ್ನು ನೋಡಬಹುದು ಓಕೆ ಥ್ಯಾಂಕ್ ಯು